ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಕುಬೇರ ಜಲದೀಪದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಹಾಗೆ ಒಂದು ವಿಶೇಷವಾದ ಮಂತ್ರದೊಂದಿಗೆ ನಾವು ಈ ದೀಪಾರಾಧನೆ ಮಾಡೋದ್ರಿಂದ ನಮಗೆ ತುಂಬಾ ಲಾಭವಿದೆ ಜೊತೆಯಲ್ಲಿ ಎಷ್ಟು ವಾರಗಳು ಮಾಡಬೇಕು ಹಾಗೆ ಯಾವ ರೀತಿ ಈ ದೀಪಾರಾಧನೆ ಮಾಡಬೇಕು ಅಂತೇಳಿ ತಿಳಿದುಕೊಳ್ಳೋಣಂತೆ ಬನ್ನಿ ನೋಡಿ ಇದು ನೀವು ದೇವರ ಮುಂದೆನೇ ಮಾಡಬೇಕಾಗಿರೋದ್ರಿಂದ ಅಂದರೆ ನಿಮ್ಮ ಮನೆ ದೇವರ ಮನೆಯಲ್ಲೇ ನೀವು ಈ ಒಂದು ಪೂಜೆಯನ್ನು ಮಾಡಬೇಕು ಈ ದೀಪಾರಾಧನೆಯನ್ನು ಹಾಗಾಗಿ ನೀವು ಒಂದು ಕುಬೇರ ಒಂದು ರಂಗೋಲಿ ಹಾಕೋಬೋದು ಇಲ್ಲಾಂದ್ರೆ ಅಷ್ಟದಳ ಪದ್ಮ ರಂಗೋಲಿ ಹಾಕೊಂಡು ನಡೆಯುತ್ತೆ ಆ ಒಂದು ರಂಗೋಲಿ ಹಾಕಿ ಅದರ ನಂತರ ಅದರ ಮೇಲೆ ನಾವು ಒಂದು ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆಮೇಲೆ ನಾವು ಒಂದು ಪ್ಲೇಟನ್ನು ತೆಗೆದುಕೋಬೇಕಾಗುತ್ತೆ ಈ ತಳೆ ತಾಮ್ರ ಯಾವುದಾದ್ರೂ ಪರವಾಗಿಲ್ಲ ಬೆಳ್ಳಿ ತೆಗೆದುಕೊಂಡು ಒಂದು ಪ್ಲೇಟ್ ತೆಗೆದುಕೊಂಡು ಅದರ ಸುತ್ತನೂ ಕೂಡ ನಾವು ಮೊದಲು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಹಾಗೆಯೇ ನಂತರ ನಾವು ಒಂದು ಗಾಜಿನ ಬೌಲನ್ನು ತೆಗೆದುಕೋಬೇಕಾಗುತ್ತೆ ಗಾಜಾದರೂ ತೆಗೆದುಕೋಬೋದು ಪಿಂಗಾಣಿ ಆದರೂ ತೆಗೆದುಕೊಬೋದು ಪರವಾಗಿಲ್ಲ ಹಾಗೆ ತಾಮ್ರ ತೆಗೆದುಕೊಬೋದು ನಿಮ್ಮ ನಿಮಗೆ ಯಾವುದು ನಿಮ್ಮ ಮನೇಲಿ ಲಭ್ಯವಿರುತ್ತೋ ಅದನ್ನೇ ನೀವು ತೆಗೆದುಕೊಳ್ಳಿ ಹಾಗೆಯೇ ನೋಡಿ ಅದರ ನಂತರ ನಾವು ಒಂದು ಸ್ವಲ್ಪ ಅರಿಶಿಣವನ್ನು ತೆಗೆದುಕೋಬೇಕು ದೇವರಿಗೆ ಉಪಯೋಗಿಸ್ಕೊಳ್ಳುವಂಥ ಅರಿಶಿಣ ಹಾಗೆ ಅದರ ಜೊತೆಲಿ ಶ್ರೀಗಂಧ ಹಾಗೆ ಗಂಗಾಜಲದಿಂದ ನಾವು ಒಂದು ಪೇಸ್ಟನ್ನು ತಯಾರಿ ಮಾಡ್ಕೋಬೇಕಾಗುತ್ತೆ ನಂತರ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಗಾಜಿನ ಬೌಲನ್ನು ತೆಗೆದುಕೊಳ್ಳಿ ಅದರ ಸುತ್ತನ್ನು ನಾವು ಅರಿಶಿಣ ಹಚ್ಚಬೇಕು ಹಾಗೆ ತಳಭಾಗದಲ್ಲೂ ಕೂಡ ಹಚ್ಚಬೇಕಾಗುತ್ತೆ ಹಾಗೆ ತಳಭಾಗದಲ್ಲೂ ಕೂಡ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಬೇಕು ಹಾಗೆ ಗ್ಲಾಸಿನ ಒಂದು ಸುತ್ತನೂ ಕೂಡ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ನಾವು ಒಂದು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತೆ ನೋಡಿ ನಮ್ಮ ಮನೆಗೆ ಯಾವಾಗ ನಮಗೆ ಅಶಾಂತಿ ಬರುತ್ತೆ ಅಂತ ಅಂದಾಗ ಹಣದ ಸಮಸ್ಯೆ ಹೆಚ್ಚಾದಾಗ ಹಾಗೆ ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸ ಕುಂಠಿತಗೊಂಡಾಗ ಹೀಗೆ ಕೆಲವೊಂದು ಸಮಸ್ಯೆಗಳಿಂದ ನಮ್ಮ ಮನೆಗೆ ಒಂದು ಅಶಾಂತಿ ಬರುವಂಥದ್ದು ಮುಖ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕಾಡುವಂಥದ್ದು ಒಂದು ಹಣದ ಸಮಸ್ಯೆ ಅಂದರೆ ಯಾವ್ದಾರ ಒಂದು ಕಾರಣಕ್ಕೆ ಒಂದು ಹಣದ ಕೊರತೆ ಇದ್ದಾಗ ಮನೆಯಲ್ಲಿ ಒಂದು ಜಗಳಗಳು ಆಗೋದು ಕದನಗಳು ಆಗೋದು ಇದೆಲ್ಲ ನಡೆದೇ ನಡೆದಿರುತ್ತೆ ಆ ರೀತಿ ಆದಾಗ ಸಹಜ ಅದು ಮನಸ್ಸಿನಲ್ಲೇ ಒಂದು ಅಶಾಂತಿ ಮೂಡೋದು ಹಾಗೆ ಭಯ ಕಾಡ್ಸೋದಕ್ಕೆ ಶುರು ಮಾಡುತ್ತೆ ಮುಂದೆ ನಮಗೆ ಜೀವನ ಹೇಗಪ್ಪ ಅನ್ನೋದೊಂದು ಕಾಡ್ತಾ ಇರುತ್ತೆ ಈ ರೀತಿಯೆಲ್ಲ ಇದ್ದಾಗ ನಾವು ಈ ಒಂದು ಕುಬೇರ ಜಲದೀಪಾರಾಧನೆ ದೀಪ ಆರಾಧನೆ ಮಾಡೋದ್ರಿಂದ ನಮ್ಮ ಕಷ್ಟಗಳನ್ನ ಕೂಡ ಪರಿಹಾರ ಮಾಡ್ಕೋಬೋದು ನೋಡಿ ಗಾಜಿನ ಬೌಲಿನ ಸುತ್ತ ನಾನು ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ಸಿದ್ಧತೆ ಮಾಡಿಟ್ಕೊಂಡಿದ್ದೇನೆ ಹಾಗೆ ಒಂದು ಇತ್ತಾಳೆ ಪ್ಲೇಟನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೂ ಕೂಡ ನಾನು ಮೊದಲು ಶ್ರೀಗಂಧ ಅದರ ನಂತರ ಅರ್ಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿಕೊಳ್ತಾ ಇದ್ದೇನೆ ಹಾಗೆಯೇ ಈ ಪೂಜೆ ಮಾಡೋದಕ್ಕೆ ನಮಗೆ ಮೂರು ಬಣ್ಣದ ಹೂಗಳನ್ನು ನೀವು ತೆಗೆದುಕೊಂಡ್ರೆ ಉತ್ತಮ ಇದರ ಜೊತೆಯಲ್ಲಿ ನೀವು ಮೂರು ರೀತಿಯ ಹೂಗಳನ್ನು ನೀವು ತೆಗೆದುಕೊಳ್ಳಿ ಅಂದರೆ ಕೆಂಪು ಗುಲಾಬಿ ಹಾಗೆ ಹಳದಿ ಸೇವಂತಿಗೆ ಹಾಗೆ ಬಿಳಿ ಸೇವಂತಿಗೆ ಅಥವಾ ಒಂದು ದಾಸವಾಳ ಯಾವುದಾದ್ರೂ ಪರವಾಗಿಲ್ಲ ಈ ರೀತಿಯ ಮೂರು ಬಣ್ಣದ ಮೂರು ರೀತಿಯ ಹೂಗಳನ್ನು ನೀವು ತೆಗೆದುಕೋಬೇಕಾಗುತ್ತೆ ನಂತರ ಎರಡು ವಿಳೆದೆಲೆ ತೆಗೆದುಕೊಳ್ಳಿ ವಿಳೆದೆಲೆ ಮೇಲೂ ಕೂಡ ನಾವು ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ನಂತರ ಅಕ್ಷತೆಯನ್ನು ಇಟ್ಟು ಅದರ ನಂತರ ನಾವು ಗಾಜಿನ ಬೌಲನ್ನು ಅದರ ಮೇಲೆ ಇಡಬೇಕಾಗುತ್ತೆ ಹಾಗೆ ಈ ದೀಪವನ್ನು ನಾವು ದೇವರ ಅಭಿಮುಖವಾಗಿ ಹಚ್ಚಿಡಬೇಕು ಅದರ ನಂತರ ನೋಡಿ ಒಂದು ಆ ಗಾಜಿನ ಬೌಲನ್ನು ಅದ್ರ ಮೇಲೆ ಇಡಬೇಕು ಹಾಗೆ ನೀರನ್ನು ಅರ್ಧ ಭಾಗದಲ್ಲಿ ಮಾತ್ರ ನಾವು ಹಾಕಿಕೊಳ್ಬೇಕಾಗತ್ತೆ ಅಂದರೆ ನಾವು ಏನಪ್ಪ ಅಂತಂದರೆ ಜಲ ಅಂದರೆ ಗಂಗಾದೇವಿ ಸ್ವರೂಪವಾಗಿರ್ತದೆ ಹಾಗಾಗಿ ಲಕ್ಷ್ಮಿಗೆ ಜಲದೀಪ ಅಂತಂದರೆ ತುಂಬ ಪ್ರೀತಿ ಅಂತ ಹಾಗಾಗಿ ನಾವು ಈ ಒಂದು ಜಲದೀಪಾರಾಧನೆ ಮಾಡೋದ್ರಿಂದ ನಾವು ಲಕ್ಷ್ಮಿ ಅನುಗ್ರಹ ಜೊತೆಯಲ್ಲಿ ನಾವು ಮಹಾವಿಷ್ಣು ಕುಬೇರನ ಅನುಗ್ರಹನೂ ಕೂಡ ನಾವು ಪಡೆಯಬಹುದು ನೋಡಿ ನಾನು ಅರ್ಧದಷ್ಟು ಮಾತ್ರ ನೀರನ್ನು ಹಾಕಿದ್ದೇನೆ ಹಾಗೆಯೇ ನಾವು ಎಣ್ಣೆಯನ್ನು ಎಷ್ಟು ಮಟ್ಟಿಗೆ ಹಾಕಬೇಕು ಅಂತಂದರೆ ಅಟ್ಲೀಸ್ಟ್ ನೀವು ದಿನನಿತ್ಯ ದೀಪಕ್ಕೆ ಎಷ್ಟು ಎಣ್ಣೆ ಹಾಕ್ತಿರೋ ಅಂದರೆ ಒಂದು ಎರಡು ದೀಪಕ್ಕೆ ಎಷ್ಟು ಎಣ್ಣೆ ಹಾಕ್ತಿರೋ ಒಂದು ಮೂರು ನಾಲ್ಕು ಅಷ್ಟು ಅಷ್ಟನ್ನು ನೀವು ಎಣ್ಣೆಯನ್ನು ನೀವು ಈ ಒಂದು ಗಾಜಿನ ಪೌಲಿಗೆ ಹಾಕಿ ಯಾಕೆಂದರೆ ನನಗೆ ತುಂಬ ಜನ ವಿವಸ್ ಮೆಸೇಜ್ ಮಾಡ್ತಾಯಿದ್ರು ದೀಪ ತುಂಬ ಹೊತ್ತು ಹುರಿಯೋದಿಲ್ಲ ಅಂತೇಳಿ ನೀವು ಆ ರೀತಿ ಎಣ್ಣೆ ಹಾಕಿದಾಗ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನೀರಿನ ಮೇಲ್ಭಾಗದಲ್ಲಿ ಎಣ್ಣೆ ತೇಲ್ತಾ ಇದೆ ಆ ರೀತಿಯಾಗಿ ನೀವು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದರ ನಂತರ ಬತ್ತಿಯನ್ನು ನೀವು ಯಾವತ್ತು ನೀವು ದೀಪಾರಾಧನೆ ಮಾಡ್ತಿರ್ತೀರೋ ಅದರ ಮೊದಲನೇ ನೀವು ಸ್ವಲ್ಪ ಎಣ್ಣೆಯಲ್ಲಿ ಬತ್ತಿಯನ್ನು ನೆನೆಸಿಟ್ಟು ಅದರ ನಂತರ ನಾವು ಈ ಒಂದು ಬತ್ತಿಯನ್ನು ಹಾಕಬೇಕಾಗುತ್ತೆ ಹಾಗೆ ಪುಟ್ಟದಾದ ಎರಡು ಬೆಳೆದಲ್ಲೇ ತೆಗೆದುಕೊಳ್ಳಿ ಅದರ ನಂತರ ನಾವು ಮೊದಲು ಆ ನಾ ಒಂದು ಎಣ್ಣೆಯ ಮೇಲೆ ಅಂದರೆ ನೀರು ಮತ್ತು ಎಣ್ಣೆ ನಾವು ಏನು ಹಾಕಿದ್ರೆ ಅದರ ಮೇಲೆ ಶಾಸ್ತ್ರಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಒಂದೆರಡು ಕಾಳು ಅಕ್ಷತೆಯನ್ನು ಹಾಕಿ ಅದರ ನಂತರ ನಾವು ಎರಡು ವಿಳೆದೆಲ್ಲ ತೆಗೆದುಕೋಬೇಕು ಪುಟ್ ಪುಟ್ಟದು ಅದು ಸಣ್ಣ ಸಣ್ಣ ವಿಳೆದೆಲ್ಲ ತೆಗೆದುಕೊಳ್ಳಿ ಅಂದರೆ ನೀವು ಎಷ್ಟು ಗಾಜಿನ ಬೌಲನ್ನು ತೆಗೆದುಕೊಳ್ತಿರೋದು ದೊಡ್ಡದು ಚಿಕ್ಕದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಪುಟ್ಟದಾದ ವಿಳೆದೆಲೆ ತೆಗೆದುಕೊಂಡು ನಿಮಗೆ ಕಾಣಿಸ್ತಾ ಇರ್ಬೋದು ಅದರ ತುದಿ ಮೇಲ್ಭಾಗಕ್ಕಿರಬೇಕು ಅದರ ತೊಟ್ಟು ನೀರಿನ ಒಳಗೆ ಇರಬೇಕು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಆಗ ಏನಾಗುತ್ತೆ ಅಂತ ಆ ಒಂದು ವಿಳೆದೆಲೆ ನೀರಿನೊಳಗೆ ಹೋಗಿ ಎಣ್ಣೆ ಮೇಲೆ ತೇಲ್ ಬರುತ್ತೆ ಆ ರೀತಿಯಾಗಿ ನೀವು ಒಂದು ವಿಳೆದೆಲೆಯೇ ಇಡಬೇಕಾಗುತ್ತೆ ಹಾಗೇ ನಾನು ಮಲ್ಲಿಗೆ ಹೂವು ಮತ್ತು ಕೆಂಪು ಸ ಗುಲಾಬಿ ಹಾಗೆಯೇ ಸೇವಂತಿಗೆ ಹೂವಿಂದ ನಾನು ಅಲಂಕಾರ ಮಾಡ್ತಾ ಇದ್ದೇನೆ ನಿಮ್ಗೆ ಆ ಸಮಯದಲ್ಲಿ ಯಾವ ಹೂವು ಸಿಗುತ್ತೋ ಆ ರೀತಿಯ ಹೂವಿಂದ ಅಲಂಕಾರ ಮಾಡಿ ಇದನ್ನು ನಾವು ಎಷ್ಟು ವಾರಗಳು ಮಾಡಬೇಕು ಅಂತಂದರೆ ಯಾವ ವಾರಗಳು ಅಂತಂದರೆ ಮಂಗಳವಾರ ಶುಕ್ರವಾರ ಯಾವುದಾದರೂ ಒಂದು ವಾರದಲ್ಲಿ ನೀವು ಆಯ್ಕೆ ಮಾಡ್ಕೋಬೋದು ಹಾಗೇ ಬೇಕಾದರೆ ಗುರುವಾರನೂ ಸಹ ನೀವು ಈ ಒಂದು ಜಲದೀಪಾರಾಧನೆ ಮಾಡ್ಬೋದು ಇದನ್ನು ನೀವು ಇಪ್ಪತ್ತ ಒಂದು ಶುಕ್ರವಾರ ಅಥವಾ ಇಪ್ಪತ್ತೊಂದು ಮಂಗಳವಾರ ಮಾಡಿದ್ರೆ ಸೂಕ್ತವಾದದ್ದು ನೀವು ಬೇಕಾದ್ರೆ ಇನ್ನೂ ಕಡಿಮೆ ಅಂತಂದರೆ ಒಂಬತ್ತು ವಾರಗಳು ಮಾಡ್ಬೋದು ಆದರೆ ನಿಮಗೆ ದೀಪಾರಾಧನೆ ಮಾಡ್ತಾ ಮಾಡ್ತಾ ಒಂದು ನಾಲ್ಕೈದು ವಾರ ನಂತರ ನಿಮಗೆ ಇದರಿಂದ ಒಂದು ಒಳ್ಳೆಯ ಫಲಿತಾಂಶ ಸಿಗ್ತಾ ಹೋಗುತ್ತೆ ಹಾಗೆಯೇ ಇದನ್ನು ನೀವು ಜಸ್ಟ್ ದೀಪಾರಾಧನೆ ಮಾಡಿದರೆ ಅಷ್ಟೇ ನಿಮಗೆ ಇದು ಫಲ ಸಿಗೋದಿಲ್ಲ ನಿಮಗೆ ವಿಶೇಷವಾಗಿ ನಿಮಗೆ ಹಣದ ಸಮಸ್ಯೆ ಇತ್ತು ಅಂತಂದರೆ ನೀವು ಕುಬೇರ ಗಾಯತ್ರಿ ಮಂತ್ರವನ್ನು ಹೇಳ್ಕೋಬೇಕು ಅದನ್ನು ನಿಮಗೆ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ಹಾಗೆಯೇ ನಿಮಗೆ ತುಂಬಾ ಹಣದ ಸಮಸ್ಯೆ ಇತ್ತು ಅಂತಂದರೆ ನೀವು ಓಂ ಶ್ರೀ ನಮಃ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು ಹಾಗೆಯೇ ನೀವು ಏನಾದರೂ ಮನೆ ತೆಗೆದುಕೋಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈಗಾಗಲೇ ನೀವು ಮನೆಗೆ ಒಂದು ಅಪ್ಲಿಕೇಶನ್ ಹಾಕ್ಕೊಂಡ್ಬಿಟ್ಟಿರ್ತೀರಿ ಅದು ಸಿಕ್ ಇನ್ನೇನು ಸಿಗಬೇಕು ಅಂತ ಅಂದ್ಕೊಳ್ತಾ ಇರ್ತೀರಿ ಅದು ಹಾಕ್ತಾ ಇರೋದಿಲ್ಲ ಅಂಥ ಸಮಯದಲ್ಲಿ ನೀವು ಓಂ ವಸದ ಲಕ್ಷ್ಮಿಯೇ ನಮಃ ಓಂ ವಸದ ಲಕ್ಷ್ಮಿಯೇ ನಮಃ ಅಂತೇಳಿ ನೀವು ಎಷ್ಟು ಬಾರಿ ಸಾಧ್ಯನೋ ಅಷ್ಟು ಹೆಚ್ಚೆಚ್ಚಿನ ಬಾರಿಯಲ್ಲಿ ನೀವು ಆ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳಿ ಖಂಡಿತ ನಿಮಗೆ ಅದರಿಂದ ಒಂದು ಒಳ್ಳೆಯ ಫಲಿತಾಂಶ ಸಿಗ್ತದೆ ಅದನ್ನು ನಿಮಗೆ ನಿಮಗೆ ಡಿಸ್ಪ್ಲೇ ಮೇಲೆ ಸಹ ಹಾಕಿರ್ತೇನೆ ನೀವು ಅದನ್ನು ನೋಡ್ಕೋಬೋದು ಈಗ ನಿಮಗೆ ಎರಡು ಮಂತ್ರಗಳನ್ನ ತಿಳಿಸ್ಕೊಟ್ಟಿದ್ದೇನೆ ಒಂದು ಹಣಕಾಸಿನ ಸಮಸ್ಯೆಗೆ ಮತ್ತೊಂದು ನೀವು ಮನೆಯನ್ನು ತೆಗೆದುಕೋಬೇಕು ಅಂತಂದಿದ್ರೆ ಅದಕ್ಕೋಸ್ಕರ ನೀವು ಅದು ತುಂಬ ಈಸಿಯಾಗಿರೋದ್ರಿಂದ ನೀವು ಎನಿ ಟೈಮ್ ಕೂಡ ಚಾಂಟ್ ಮಾಡ್ಬೋದು ಆ ರೀತಿಯಾಗಿ ನೀವು ಹೇಳ್ಕೊಳ್ತಾ ಹೇಳ್ಕೊಳ್ತಾ ಹೋದಾಗ ನಿಮ್ಮ ಕಷ್ಟಗಳು ಕೂಡ ನೀವು ಪರಿಹಾರ ಮಾಡ್ಕೋಬೋದು ಅಂದರೆ ನೀವೇನು ವಸ್ತುಗಳನ್ನ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರ ಮನೆಯನ್ನು ಅಥವಾ ಸೈಡ್ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರಾ ಅದು ಆದಷ್ಟು ಬೇಗ ನಿಮಗೆ ಒಂದು ಫಲಿಸುತ್ತದೆ ಹಾಗೆ ಜಲದೀಪಾರಾಧನೆ ನಾವು ಅಗರಬತ್ತಿ ಅಥವಾ ಒಂದು ನಾವು ಮಂಗಳಾರತಿಯ ಉದ್ ಒಂದು ತುಪ್ಪದ ಬತ್ತಿ ಹಚ್ತೀವಲ್ಲ ಆ ರೀತಿಯಾಗಿ ಅದರಿಂದನೂ ಕೂಡ ನಾವು ಈ ದೀಪಾರಾಧನೆ ಮಾಡ್ಬೋದು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಆದಷ್ಟು ಮಾರ್ನಿಂಗ್ ಮಾಡೋದಾದರೆ ಆರು ಗಂಟೆ ಒಳಗೆ ಮಾಡಿ ಸಂಜೆ ಮಾಡೋದಾದರೆ ನೀವು ಸೂರ್ಯಾಸ್ತದ ನಂತರ ಆರು ಗಂಟೆ ಆರೂವರೆ ನಂತರ ನೀವು ಈ ಒಂದು ದೀಪಾರಾಧನೆ ಮಾಡಿ ಹಾಗೆ ನಿಮಗೆ ಸಾಧ್ಯವಾದಷ್ಟು ಆವತ್ತಿನ ದಿವಸ ಶುಕ್ರವಾರ ಆಗಿರೋದ್ರಿಂದ ನೀವು ಲಲಿತಾ ಸಹಸ್ರ ಸಹಸ್ರ ನಾವು ಹೇಳ್ಕೊಬೋದು ಹಾಗೆ ಗಾಯತ್ರಿ ಮಂತ್ರ ಹೇಳ್ಕೊಬೋದು ಈಗ ನಾನು ತಿಳಿಸ್ಕೊಟ್ಟಿರುವಂಥ ಒಂದು ವಿಶೇಷವಾದ ಮಂತ್ರ ಅಂತೂ ನೀವು ಮರಿಲೇಬಾರ್ದು ಅದನ್ನು ಸಹ ನೀವು ಹೇಳ್ಕೊಂಡು ಈ ಒಂದು ಜಲದೀಪಾರಾಧನೆ ಮಾಡ್ತಾ ಬನ್ನಿ ಒಂದು ನಾಲ್ಕೈದು ವಾರ ಕಳೀತಾ ಇದ್ದಾಗೆ ನಿಮ್ಮಲ್ಲಿ ಒಂದು ತುಂಬನೇ ಒಂದು ಒಳ್ಳೆಯ ಫಲಿತಾಂಶವನ್ನು ಕಾಣ್ತಾ ಹೋಗ್ತೀನಿ ಹಾಗೆ ಅದ್ರ ಜೊತೆಲಿ ತಾಂಬೂಲವನ್ನು ಸಹ ಇಡಬೇಕು ಎಲೆ ಅಡಿಕೆ ಬಾಳೆಹಣ್ಣು ಅಥವಾ ಒಂದು ದಾಳಿಂಬೆ ಹಣ್ಣು ಲಕ್ಷ್ಮಿಗೆ ತುಂಬಾ ಪ್ರಿಯವಾದ ಹಣ್ಣು ಅದನ್ನು ಸಹ ನೀವು ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ನೋಡಿ ಜಲದೀಪಾರಾಧನೆ ಮಾಡಿದ ನಂತರ ನೀವು ಒಂದು ಶಾಸ್ತ್ರಕ್ಕೆ ಅಂತೇಳಿ ಸ್ವಲ್ಪ ಅಕ್ಷತೆ ಮತ್ತು ಒಂದು ಹೂವಿನ ಪೆಟಲ್ಸ್ಗಳನ್ನ ಹಾಕಿ ತುಂಬ ಹೂಗಳನ್ನ ಅದರೊಳಗೆ ಹಾಕೋದಕ್ಕೆ ಹೋಗಬೇಡಿ ಆ ರೀತಿ ಹಾಕಿದಾಗ ಎಣ್ಣೆ ಹೂವನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಏನಾಗುತ್ತೆ ಅಂತಂದರೆ ಅದು ಉರಿಯೋದಿಲ್ಲ ತುಂಬ ಹೊತ್ತು ಹಾಗಾಗಿ ನೀವು ಆದಷ್ಟು ಸ್ವಲ್ಪ ಮಟ್ಟಕ್ಕೆ ಹಾಕಿ ಅಷ್ಟೇನೆ ನಾನು ಅವತ್ತಿನ ದಿವಸ ನಿಮಗೆ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸಿದ ಒಂದು ದಿವಸದಲ್ಲಿ ನಾನು ವೀಡಿಯೋ ಮಾಡಿದಾಗ ಮಧ್ಯಾಹ್ನ ಒಂದು ಮೂರು ಗಂಟೆ ಮೂರುವರೆ ಆಗಿರ್ಬೋದು ಈ ವಿಡಿಯೋ ಮಾಡಿದಾಗ ನನಗೆ ಈ ದೀಪ ಎಲ್ಲಿ ತನಕ ಇದ್ದಿತ್ತು ಅಂತಂದರೆ ರಾತ್ರಿ ಹತ್ತುವರೆಗೆ ಅದಾಗೆ ಶಾಂತಿ ಆಯಿತು ಅಲ್ಲಿವರೆಗೂ ಇದು ಉರಿತನೇ ಇತ್ತು ಆ ರೀತಿಯಾಗಿ ಸ್ವಲ್ಪ ಎಣ್ಣೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದಾಗ ಅದು ಎನಿ ಟೈಮ್ ಇರುತ್ತೆ ನೀವು ಬೆಳಗ್ಗೆ ಹಚ್ಚಿದ್ದೀರಿ ಅಂತಂದರೆ ಸ ಒಂದು ಹೆಚ್ಚು ಕಡಿಮೆ ಒಂದು ನೀವು ಮಧ್ಯಾಹ್ನದವರೆಗೂ ಇದ್ದೇ ಇರುತ್ತೆ ಅಥವಾ ಸಂಜೆ ಹಚ್ಚಿದರೆ ರಾತ್ರಿವರೆಗೂ ಇರುತ್ತೆ ಈ ರೀತಿಯಾಗಿ ನೀವು ಒಂದು ಜಲದೀಪಾರಾಧನೆ ಮಾಡ್ಬೋದು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಈಗಾಗಲೇ ರಾತ್ರಿ ಆಗಿದೆ ಅದು ಸೌಂಡ್ ಸಹ ಬರ್ತಾ ಇದೆ ಅದು ಶಾಂತಿ ಆಗಬೇಕಾದ್ರೆ ಆ ರೀತಿಯಾಗಿ ನಾನು ದೀಪಾರಾಧನೆ ಮಾಡಿದ್ದೀನಿ ನಿಮಗೆ ಲೈವಲ್ಲಿ ತೋರಿಸ್ಬೇಕು ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದು ನೋಡಿ ಕೊನೆಯಲ್ಲಿ ಶಾಂತಿ ಆಗ್ತಾಯಿದೆ ಈ ಸಮಯ ನಮಗೆ ಆವಾಗಲೇ ಹತ್ತುವರೆ ಆಗಿತ್ತು ಆ ಒಂದು ಸಮಯದಲ್ಲಿ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ಹಾಗೆಯೇ ಮತ್ತೊಂದು ವಿಷಯ ಈಗ ಕೆಲವೊಬ್ಬರು ಮನೆ ದೇವ್ರ ಮನೆ ತುಂಬ ಚಿಕ್ಕದಾಗಿರುತ್ತೆ ಈಗ ನಾವು ದೊಡ್ಡ ದೊಡ್ಡ ಪ್ಲೇಟಲ್ಲಿ ನಾವು ದೀಪಾರಾಧನೆ ಮಾಡಿದಾಗ ಅದು ನಮಗಲ್ಲಿ ಇಡೋದಕ್ಕೆ ಸಾಧ್ಯ ಇರೋದಿಲ್ಲ ನೀವು ಏನು ಮಾಡಬೇಕು ಅಂತಂದರೆ ಆ ಸಮಯದಲ್ಲಿ ಒಂದು ಇಟ್ಟು ನೀವು ಬೆಳಗ್ಬಿಟ್ಟು ಅದರ ನಂತರ ವಿಳದಲೆ ಸಮೇತ ನೀವು ಒಂದು ಜಾಗದಲ್ಲಿ ಇಟ್ಬಿಡಿ ಅದಾಗೆ ಶಾಂತಿ ಆದಮೇಲೆ ಅದು ನೆಕ್ಸ್ಟ್ ಡೇ ಈಗ ನೀವು ಶುಕ್ರವಾರ ದೀಪಾರಾಧನೆ ಮಾಡಿದ್ದೀನಿ ಅಂತಂದರೆ ಅದನ್ನು ಶನಿವಾರ ಬೆಳಗ್ಗೆ ತೆಗೆದು ಆ ಗಾಜಿನ ಬೌಲನ್ನು ಶುದ್ಧಿ ಮಾಡಿಕೊಂಡು ಅದರಲ್ಲಿರೋ ನೀರು ಬದುಕಿನೆಲ್ಲ ನೀವು ಗಿಡಕ್ಕೆ ಹಾಕಿ ಆ ಶುದ್ಧಿ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ವೀಕ್ ಅದನ್ನೇ ನೀವು ಕಂಟಿನ್ಯೂ ಮಾಡ್ಬೋದು ಈಗಾಗಲೇ ಹೇಳಿದಾಗೆ ನಾನು ಒಂದು ಪ್ಲ ಒಂದು ಸ್ಟೀಲನ್ನು ಬಿಟ್ಟು ಬಿಟ್ಟು ಬೇರೆ ಯಾವುದೇ ವಸ್ತುಗಳನ್ನು ನೀವು ಉಪಯೋಗಿಸ್ಕೋಬೋದು ಅಂದರೆ ಗಾಜು ಪಿಂಗಾಣಿ ತಾಮ್ರ ಈ ರೀತಿಯಾಗಿ ನೀವು ಉಪಯೋಗಿಸ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಕುಬೇರ ಜಲ ದೀಪಾರಾಧನೆ ತುಂಬನೇ ವಿಶೇಷವಾದದ್ದು ಇನ್ನೇನೀಗ ಆಷಾಢ ಮಾಸ ಬರ್ತಾ ಇದೆ ಆಷಾಢ ಮಾಸ ಶ್ರಾವಣ ಮಾಸ ಬರ್ತಾ ಇದೆ ತುಂಬನೇ ವಿಶೇಷವಾಗಿ ನೀವು ಈ ದೀಪಾರಾಧನೆಯನ್ನು ಪ್ರಾರಂಭ ಮಾಡ್ಬೋದು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು